ಒಂದು ಯುದ್ಧದ ಸಂದರ್ಭದಲ್ಲಿ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನನ್ನ ಕೇಳ್ತಾರೆ, ಮಾಧವ ಜೀವನ ಅಂದರೆ ಏನು ಅಂತ. ಶ್ರೀಕೃಷ್ಣ ಪರಮಾತ್ಮ ಅದಕ್ಕೆ ನಗ್ನಗ್ತಾ ಉತ್ತರ ಕೊಡ್ತಾರೆ, ನಾಳೆ ಎಂಬುದು ಶತ್ರು, ಇವತ್ತು ಎಂಬುದು ಸಂಬಂಧಿಕರು, ಈಗ ಎಂಬುದೇ ಮಿತ್ರ, ಈ ಕ್ಷಣ ಎಂಬುದೇ ನಿನ್ನ ಜೀವನ ಅಂತ. ಈ ಜೀವನದಲ್ಲಿ ನಿನಗೆ ಸಮಸ್ಯೆಗಳು ಬಂದಾಗ ನೀನು ಯಾರ ಹತ್ತಿರ ಸಲಹೆಗಳನ್ನು ಕೇಳ್ತೀಯ ಅನ್ನೋದು ತುಂಬ ಮುಖ್ಯವಾಗುತ್ತೆ. ನಮ್ಮ ವಿರುದ್ಧ ಚಕ್ರವ್ಯೂಹ ರಚಿಸುವವರು ನಮ್ಮವರೇ ಆಗಿರ್ತಾರೆ. ಆ ಯುಗದಲ್ಲೂ ಇದೇ ಸತ್ಯ, ಈ ಯುಗದಲ್ಲೂ ಇದೇ ಸತ್ಯ ಆಗಿದೆ. ಜೀವನದಲ್ಲಿ ನೀನು ಗೆಲ್ಲಬೇಕೆಂಬ ಆಸೆ ನಿನಗಿದ್ರೆ ಮೊದಲು ನೀನು ನನ್ನವರು ನನ್ನವರು ಎಂಬುದನ್ನು ಬಿಟ್ಟು ಬಿಡು. ನಮ್ಮವರೇ ನಮ್ಮ ಬೆನ್ನ ಹಿಂದೆ ಚೂರಿ ಹಾಕ್ತಾರೆ ಹೊರತು ಬೇರ್ಯಾರೂ ಅಲ್ಲ. ಈ ಜಗತ್ತಿನಲ್ಲಿ ಕೆಟ್ಟದ್ದು ಮತ್ತು ಒಳ್ಳೆಯದು ಎರಡೂ ನಮ್ಮಲ್ಲಿಯೇ ಇದೆ. ನೀನು ಯಾವುದು ಹೆಚ್ಚು ಉಪಯೋಗಿಸ್ತೀಯೋ ಅದು ಬೆಳೆಯುತ್ತಾ ಹೋಗುತ್ತೆ, ಆಯ್ಕೆ ನಿನ್ನದಾಗಿರುತ್ತೆ. ನಿನಗೆ ದ್ರೋಹ ಮಾಡಿದ ವ್ಯಕ್ತಿ ಯಾರೇ ಆಗಿರಲಿ, ಅವನು ಎಷ್ಟೇ ದೊಡ್ಡ ಶ್ರೀಮಂತನಾಗಿರಲಿ, ಅವನು ಎಷ್ಟೇ ಶಕ್ತಿಶಾಲಿಯಾಗಿರಲಿ, ಆದರೆ ಅವನಿಗೆ ಕಾಲವೇ ಶಿಕ್ಷೆ ಕೊಡುತ್ತೆ. ಕಾಲವೇ ಅವನಿಗೆ ಅವನ ಪಾಪಕ್ಕೆ ಅವನೇ ಪ್ರಾಯಶ್ಚಿತ ಅನುಭವಿಸಬೇಕಾಗತ್ತೆ. ಯಾವುದೇ ಮನುಷ್ಯನ ಪರಿಚಯ ಯಾವುದೇ ಜಾತಿ ಧರ್ಮದಿಂದ ಆಗಲ್ಲ, ಬದಲಾಗಿ ಅವನ ಗುಣದಿಂದ ಅವನ ಕರ್ಮದಿಂದ ಬರುತ್ತೆ. ನೀನು ನಿನ್ನತನವನ್ನು ಬಿಟ್ಟುಕೊಡದೆ ಸತ್ಯಕ್ಕಾಗಿ ಹೋರಾಡು. ಇಲ್ಲಿ ಎಲ್ಲರೂ ಸತ್ಯವಂತರಲ್ಲ, ಹಾಗೂ ಎಲ್ಲರೂ ಸುಳ್ಳು ಹೇಳ್ತಾರೆ ಅಂತಲೂ ಅಲ್ಲ. ನಿನ್ನ ಜೊತೆ ಇರೋ ಎಲ್ಲರನ್ನು ನೀನು ನಂಬಬೇಡ. ನಿನಗೆ ಯಾವಾಗ ಮೋಸ ಮಾಡ್ತಾರೆ, ನಿನ್ನ ಜೀವನದಲ್ಲಿ ಯಾವಾಗ ಹುಳಿ ಹಿಂಡ್ತಾರೆ ಅನ್ನೋದನ್ನು ಯಾವತ್ತೂ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಿನ್ನ ಮನಸ್ಸು ಮತ್ತು ನಿನ್ನ ಶರೀರವನ್ನು ನೀನು ಯಾವ ಮಟ್ಟಕ್ಕೆ ತಯಾರಿಗೊಳಿಸಬೇಕು ಅಂದರೆ, ಯಾವುದೇ ಕಠಿಣ ವಿಷಮ ಪರಿಸ್ಥಿತಿಯಲ್ಲೂ ನೀನು ತಾಳ್ಮೆಯನ್ನು ಕಳೆದುಕೊಳ್ಳಬಾರದು, ಶಾಂತಿಯಿಂದಿರಬೇಕು, ದೃಢತೆಗೆಡಬಾರದು. ಯಾವುದೇ ಕಾರಣಕ್ಕೂ ನೀನು ನಿನ್ನ ಜೀವನವನ್ನು ಅರ್ಧಕ್ಕೆ ಮುಗಿಸಿ ಹೋಗಬಾರದು. ಈ ಜೀವನದ ಪ್ರಯಾಣದಲ್ಲಿ ನೀನು ಗುರಿ ಮುಟ್ಟುವ ತನಕ ಓಡ್ತಾನೆ ಇರಬೇಕು, ಗುರಿ ತಲುಪುವವರೆಗೂ ಯಾವುದೇ ಕಾರಣಕ್ಕೂ ನಿಲ್ಲಬಾರದು. ಭಗವಾನ್ ಶ್ರೀಕೃಷ್ಣ ಪರಮಾತ್ಮರ ಇನ್ನಷ್ಟು ನುಡಿಮುತ್ತುಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ತಪ್ಪದೇ ಸಿಗ್ತೀವಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.